ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಜಾಗ ಜಮೀನು ಏನಾದರೂ ಇರಲಿ, ಮಾರಾಟ ಆಗಬೇಕು ಎಂಬತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಏನೋ ಜಮೀನು ಇಟ್ಟಿರ್ತೀರಾ, ಸ್ವಾಮಿ ಸೇಲ್ಗಿಟ್ಟಿದ್ದೀನಿ, ಜನ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಒಟ್ಟು ಜಾಗ ಸೇಲ್ ಆಗ್ತಾ ಇಲ್ಲ, ಇದೊಂದು ಸ್ಥಿತಿ. ಇದೇ ರೀತಿ ಸೈಟು ಕೂಡ ಅಷ್ಟೆ, ಕರೆಕ್ಟು. ಈಗ ಜಾಗ ಜಮೀನು ಸೇಲ್ ಆಗಬೇಕು, ಅದು ಸರಿಯಾದಂತಹ ಒಂದು ವಿಷಯದಲ್ಲಿದ್ದರೆ ಅದು ಖಂಡಿತವಾಗಿ ಬೇಗನೇ ಸೇಲ್ ಆಗ್ತದೆ. ಅದು ಎಲ್ಲ ಒಳಗಡೆನೋ ಅಥವಾ ವಾಸ್ತು ದೋಷದಂತಹ ಸಮಸ್ಯೆನೋ ಅಥವಾ ಬೇರೆ ಬೇರೆ ಕಾರಣಗಳಿಂದನೂ ಸಹ ಸೇಲ್ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತದೆ. ಆದರೆ ಕೆಲವೊಂದು ಜಾಗ ಜಮೀನಿನ ವಿಷಯದಲ್ಲಿ ಏನಂತಂದರೆ, ಚೆನ್ನಾಗಿದ್ದರೂ ಕೂಡ ಅದು ಸೇಲ್ಗೆ ಆಗೋದಿಲ್ಲ, ಏನೇ ಮಾಡಿದ್ರೂ ಸಹ ಕಷ್ಟ ಆಗ್ತಾ ಇರುತ್ತೆ, ಸಮಸ್ಯೆಗಳಾಗ್ತಾ ಇರುತ್ತೆ. ಅಂದರೆ ನಿಮ್ಮ ರೇಟಿಗೆ ಅವ್ರು ಕೊಡೋದಿಲ್ವೋ ಅಥವಾ ಅವ್ರ ರೇಟಿಗೆ ನೀವು ಹೋಗೋದಿಲ್ವೋ, ಯಾವುದಾದ್ರೂ ಒಂದು ಸ್ವರೂಪ ಮೊದಲು ಯೋಚನೆ ಮಾಡಬೇಕಾಗಿರೋದು, ಅಲ್ಲಿ ಏನು ನಡೀತಾ ಇದೆ ಅದು ಸರಿ ಇದೆಯಾ ಅಥವಾ ಹೇಗಿದೆ. ಆ ಸರಿಯಾಗಿದ್ದರೆ ಯಾವ ರೀತಿ ನಾವು ವಿಚಾರ ಮಾಡ್ಬೋದು ಮೊದಲು ತಿಳ್ಕೊಂಡು ಯೋಚನೆ ಮಾಡೋದು. ಸುಮ್ಮನೆ ನಿಮಗೆ ಮನಸ್ಸು ಬಂದಂಗೆ ಏನೋ ಹೇಳಿದ್ರೆ ಅದು ವ್ಯವಹಾರದ ಲಕ್ಷಣ ಅಲ್ಲ. ಅದೇ ರೀತಿಯಾಗಿ ಅವ್ರ ಮನಸ್ಸು ಬಂದಂಗೆ ಕೇಳ್ತಾರೆ ಅಂತ ಹೇಳಿ ನಿಮ್ಮ ಜಾಗನ ಕೊಡೋದು ಕೂಡ ವ್ಯವಹಾರದ ಲಕ್ಷಣ ಅಲ್ಲ. ಇವೆಲ್ಲೂ ಎರಡೂ ಸಹ ನಾವು ಯೋಚನೆ ಮಾಡಬೇಕು. ಎಲ್ಲಿ ಜಾಗ ಜಮೀನಿನ ವಿಷಯದಲ್ಲಿ ಮಾರಾಟ ಆಗದೆ ಸಮಸ್ಯೆಗಳು ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ಒಂದು ಏನು ಸ್ಥಳ ಇದೆ, ಜಮೀನು ಅಥವಾ ಸೈಟು ಏನಾದರೂ ಇರಲಿ, ಜನ ನೋಡೋಕ್ಕೆ ಬಂದರೂ ಕೂಡ ಅದು ಸೇಲ್ ಆಗ್ತಾ ಇಲ್ಲ, ಅದರಿಂದ ನಿಮಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇದೆ, ಅದನ್ನು ಮಾರಿ ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಒಂದು ಸಾಧಿಸಬೇಕು, ಅಥವಾ ಇರೋದನ್ನ ಕಳ್ಕೋಬೇಕು, ಇಲ್ಲ ಸಾಲನಾದರೂ ತೀರಿಸ್ಬೇಕು, ಏನಾದರೂ ಒಂದು ವಿಷಯ ಇರ್ತದೆ. ಆ ಒಂದು ವಿಷಯವಾಗಿ ಈ ಜಮೀನು ಮಾರಾಟ ಪ್ರಕ್ರಿಯೆಗಳು ಬೇಗ ನೆರವೇರಬೇಕೆಂಬತಕ್ಕಂಥದ್ದು ನಿಮ್ಮ ಮನೋಭಯಕ್ಕೆ ಕೂಡ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅದು ನಡೆದೇ ಇದ್ದಾಗ ನಿಮಗೆ ಅದು ಬಹಳಷ್ಟು ಕಾಡಾಟ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ನೋಡಿ, ಈ ಪರಿಹಾರ ನಿಮಗೆ ಖಂಡಿತವಾಗಿ ಕೂಡ ಜಾಗ ಜಮೀನಿನ ವಿಷಯವಾಗಿ ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಥವಾ ಏನು ಮಾರಾಟ ಪ್ರಕ್ರಿಯೆಗಳು ವಿಳಂಬ ಆಗ್ತಾ ಇದೆ, ತಗೊಳ್ಳುವಂತಹ ಜನ ನೋಡ್ತಾರೆ ಸುಮ್ಮನೆ ಹೋಗ್ತಾರೆ, ಯಾವುದೇ ರೀತಿಯಲ್ಲಿ ಮಾತುಕತೆ ನಡೀತಾ ಇಲ್ಲ, ವ್ಯವಹಾರ ಆಗ್ತಾ ಇಲ್ಲ ಎಂಬುದಾಗಿ ನಿಮ್ಮಲ್ಲಿದ್ದರೆ, ಅಥವಾ ತಗೊಳ್ಳುವಂತಹ ಜನಗಳು ಸರಿಯಾದ ಹಣದ ವಿಷಯವಾಗಿ ಅವರು ಮಾತಾಡ್ತಾ ಇಲ್ಲ, ಸ್ವಾಮಿ ಅಲ್ಲಿ 5 ಲಕ್ಷ ಓಡ್ತಾ ಇದ್ದರೆ ಅಲ್ಲಿ ಇವ್ರು ಕೇಳ್ತಾ ಇರೋದು 2 ಲಕ್ಷ, ಇಂಥ ಒಂದು ಮನಸ್ಥಿತಿಯಲ್ಲಿ ಮೂಡ್ತಾ ಇದ್ದರೆ, ಅಥವಾ ತಗೊಳ್ಳುವಂತಹ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲವೊಂದು ಜನಗಳಿದ್ದರೆ ಅಕ್ಕಪಕ್ಕದವ್ರು ಇರ್ತಾರೆ, ಇದು ಸರಿಗಿಲ್ಲ, ಹಂಗಿದೆ ಹಿಂಗಿದೆ ಅಂಥೇಳಿ ಸಮಸ್ಯೆಯನ್ನು ಇವರೇ ಉದ್ಭವ ಮಾಡ್ತಕ್ಕಂಥ ಒಂದು ಷಡ್ಯಂತ್ರಗಳು ನಡೀತಾ ಇರ್ತದೆ. ಇಂಥ ಜನಗಳ ಕುಕೃತ್ಯಗಳು ನಿಮಗೆ ಭಾಳಷ್ಟು ಗಾಸಿ ಸಮಸ್ಯೆ ಮಾಡ್ತಾ ಇದ್ದರೆ ನೀವು ಚಿಂತೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ನಾವು ಹೇಳುವಂಥ ಈ ಪರಿಹಾರವನ್ನು ಮಾಡಿ ಖಂಡಿತ ನಿಮ್ಮ ಮಾರಾಟ ಪ್ರಕ್ರಿಯೆಗಳು ವಿಳಂಬ ಆಗದೆ ಸಹಜವಾಗಿ ಬೇಗನೆ ಅದು ಕಾರ್ಯ ಪ್ರವೃತ್ತವಾಗುತ್ತೆ. ಹಾಗೆ ಆ ಕಾರ್ಯದಲ್ಲಿ ತಾವು ಜಯ ಸಾಧಿಸ್ತೀರಾ, ನಿಮ್ಮ ಮಾರಾಟದಿಂದ ಅಧಿಕವಾದಂಥ ಲಾಭ ಕೂಡ ಪಡೆಯುವಂಥ ಒಂದು ಸಾಮರ್ಥ್ಯ ಈ ತಂತ್ರಕ್ಕೆ ಇದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಏನು ತಂತ್ರ? ಬಹಳ ಸುಲಭವಾಗಿರತಕ್ಕಂಥದ್ದು. 2 ವಸ್ತುಗಳನ್ನು ತಾವು ಬಳಸ್ಕೊಳ್ಬೇಕಾಗ್ತದೆ, ಒಂದು ಬಿಳಿ ಭೂತಾಳೆ, ಮತ್ತೊಂದು ನಾಗಭೂತಾಳೆ. ಇದನ್ನು ಎಲ್ಲಿ ಯಾವ ಜಾಗದಲ್ಲಿ ತಾವು ಏನು ವಿಕ್ರಯ ಮಾಡಬೇಕು, ಮಾರಾಟ ಮಾಡಬೇಕೆಂಬತಕ್ಕಂಥ ಒಂದು ಮನಸ್ಥಿತಿಯಲ್ಲಿದ್ದೀರಾ, ಆ ಜಾಗದಲ್ಲೇ ಇದನ್ನು ಪಚ್ಚ ಕರ್ಪೂರದಲ್ಲಿ ಎರಡನ್ನೂ ಸುಟ್ಟು ಹಾಕ್ಬಿಡಿ, ದಹಿಸಿಬಿಡಿ. ಈ ಬಿಳಿ ಭೂತಾಳೆ ಮತ್ತು ನಾಗಭೂತಾಳೆಯನ್ನು ಆ ಜಾಗದಲ್ಲಿ ದಹಿಸೋದ್ರಿಂದ ಆ ಜಾಗದಲ್ಲಿರ್ತಕ್ಕಂಥ ಋಣಾತ್ಮಕವಾದಂಥ ಸಮಸ್ಯೆಗಳು ದೂರ ಆಗಿ, ಹಾಗೆ ನೋಡುಗರು ಬರೋವಂಥವ್ರು ಅಥವಾ ಆ ಜಾಗವನ್ನು ತೆಗೆದುಕೊಳ್ಬೇಕೆಂಬತಕ್ಕಂತಹ ಜನಗ ಸಮುದಾಯ ಏನು ಬರುತ್ತೆ, ವಿಶೇಷವಾಗಿ ಅದರ ಮೇಲೆ ಒಂದು ರೀತಿಯಾದಂಥ ತಗೊಳ್ಬೇಕೆಂಬತಕ್ಕಂಥ ಒಂದು ಮನಸ್ಥಿತಿಯನ್ನು ಈ 2 ಭೂತಾಳೆಗಳ ಒಂದು ದಹಿಸುವಂಥ ಕಾರ್ಯದಿಂದ ಧನಾತ್ಮಕವಾದಂಥ ಶಕ್ತಿ ಸಂಚಲನದಿಂದ ಉಂಟಾಗುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಇದರಿಂದಾಗಿ ಖಂಡಿತವಾಗಿ ತಗೊಳ್ಳುವಂಥ ಜನಗಳು ಕೂಡ ಈ ವಿಷಯಕ್ಕೆ ಅವರು ಸಹಮತ ಕೊಡ್ತಾರೆ. ಹಾಗೆ ಆ ಜಾಗವನ್ನು ಅಲ್ಲಿ ಏನು ನಡೀತಾ ಇದೆ, ತಾವೇನು ವಿಕ್ರಯ ಮಾಡ್ತಾ ಇದ್ದೀರ, ಆ ಒಂದು ಸ್ವರೂಪವಾಗಿ ಇದು ಲಾಭದತ್ತ ಮುಖ ಮಾಡ್ತಕ್ಕಂಥ ಸಂಪೂರ್ಣವಾದಂಥ ವ್ಯವಸ್ಥೆ ನಡೆಯುತ್ತೆ ಎಂಬುದಾಗಿ
ನಾನು ನಿಖರವಾಗಿ ಹೇಳ್ತಾ ಇದ್ದೀನಿ. ಏನೂ ಇಲ್ಲ, ಬರೀ ಎರಡೇ ವಸ್ತು, ಒಂದು ನಾಗಭೂತಾಳೆ ಮತ್ತೊಂದು ಬಿಳಿ ಭೂತಾಳೆ. ಈ ಎರಡನ್ನು ಯಾವ ಸ್ಥಳದಲ್ಲಿ ಅಂದರೆ ಯಾವ ಜಾಗವನ್ನು ವಿಕ್ರಯ ಮಾಡಬೇಕು ಅಂದರೆ ಮಾರಾಟ ಮಾಡಬೇಕೆಂಬತಕ್ಕಂಥ ಒಂದು ಮನಸ್ಥಿತಿಯಲ್ಲಿದ್ದೀರಾ, ಆ ಜಾಗದಲ್ಲಿ ಪಚ್ಚೆ ಕರ್ಪೂರದಿಂದ ಸುಟ್ಟು ಹಾಕಿ ಸಾಕು. ಇಷ್ಟನ್ನು ಮಾಡಿ ಖಂಡಿತ ನಿಮಗೆ ಇದು ಪೂರ್ಣ ಪ್ರಮಾಣದ ಲಾಭ ತಂದುಕೊಡುತ್ತೆ. ಹಾಗೆ ಈ ಜಾಗ ಜಮೀನಿನ ಸಂಕಷ್ಟಗಳಿಂದ ಹೊರಗಡೆ ಬರ್ತೀರಾ, ನಿಮ್ಮ ಕಷ್ಟಗಳಿಗೆ ಅಥವಾ ನಷ್ಟಗಳಿಗೆ, ನಿಮ್ಮ ಮುಂದಿನ ಸುಖಗಳಿಗೆ ಅಥವಾ ಹಿಂದಿನ ದುಃಖಗಳಿಗೆ ಏನು ಮಾರಾಟ ಪ್ರಕ್ರಿಯೆ ಭಾಳಷ್ಟು ಅನುಚಿತವಾಗಿ ಬೇಕಾಗಿರ್ತದೆ. ನೋಡಿ, ಸುಖ ಸುಮ್ಮನೆ ಅಲ್ಲ, ಬಂಗಾರ ಇರಲಿ, ಜಾಗ ಇರಲಿ, ಜಮೀನಿರಲಿ, ಸುಖ ಸುಮ್ಮನೆ ಮಾರಲಿಕ್ಕೆ ಯಾರೂ ಹೋಗೋದಿಲ್ಲ. ನಾಳೆ ಕಷ್ಟಕಾಲದಲ್ಲಿ ಅಥವಾ ಇವತ್ತು ಬರ್ತಕ್ಕಂಥ ವೇಗವಾಗಿ ಬಂದಿರತಕ್ಕಂಥ ಕಷ್ಟವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಇಂಥ ಒಂದು ನಿರ್ಧಾರವನ್ನು ಕೈಗೊಳ್ಳೋದು. ಎಲ್ಲ ಚೆನ್ನಾಗಿದ್ದರೆ ಯಾರೂ ಸಹ ಯೋಚನೆ ಮಾಡುವಂಥ ಒಂದು ವಿಷಯ ಇರೋದಿಲ್ಲ. ಕೆಲವೊಬ್ಬರು ನೋಡಿ, ಇದನ್ನು ಕಳೆದು ಮತ್ತೊಂದು ತೊಗೊಳ್ಬೇಕೆಂಬತಕ್ಕಂಥ ಒಂದು ಮನೋಬಯಕೆ ಇರ್ತದೆ. ಅದು ಒಂದು ರೀತಿಯಲ್ಲಿ ವ್ಯವಹಾರಸ್ಥರ ಲಕ್ಷಣ, ಅದು ಬೇರೆ ವಿಷಯ. ಕಷ್ಟಕ್ಕೆ ಮಾರತಕ್ಕಂಥವ್ರು ಸಹ ಇರ್ತಾರೆ. ಎಲ್ಲಿ ಇದು ಸೇಲ್ ಆಗೋದಿಲ್ಲ, ನಿಮಗೆ ಇದರಿಂದ ಉಪದ್ರವ ಉಪಟಳ ಆಗ್ತಾ ಇದೆ, ಬೇರೆಯವರು ನಿಮ್ಮನ್ನು ಭಾಳಷ್ಟು ಹೀನವಾಗಿ ನೋಡ್ತಾ ಇದ್ದೀರಾ, ಬೇರೆ ಹಣಕಾಸಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವಿದ್ದೀರಾ, ಅಂಥ ಸಂದರ್ಭದಲ್ಲಿ ಮಾರಾಟ ಪ್ರಕ್ರಿಯೆ ಅನ್ನೋದು ಬಹಳ ವಿಶೇಷವಾಗಿ ಬಂದೇ ಬರ್ತದೆ. ಚಿಂತೆ ಮಾಡೋದು ಬೇಡ, ಯೋಚಿಸೋದು ಬೇಡ. ಈ ಒಂದು ಸಮಸ್ಯೆಗಳಿಂದ ಮಾರಾಟ ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಎಂಬುದಾಗಿ ನಾನು ಕಠಿಣವಾಗಿ ಈ ಒಂದು ಸಾಧನೆಯಿಂದ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸಣ್ಣ ಪರಿಹಾರ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದಂಥ ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಮಾಡಿ ನೋಡಿ, ಎಲ್ರಿಗೂ ಸಹ ಶುಭವಾಗಲಿ. ಮತ್ತು ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ಬೆಂಗಳೂರಿನಲ್ಲಿ. ಖಂಡಿತ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ನೀವೇನಾದರೂ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಫೋನಿನ ಮುಖಾಂತರ ತಾವು ಸಮಾಲೋಚನೆ ಮಾಡಬಹುದಾಗಿದೆ. ಅಥವಾ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ, ಕೇಳ್ಕೊಳ್ಳೋಂಥ ಒಂದು ವಿಷಯಗಳಿದ್ದರೆ ಕಮೆಂಟ್ನಲ್ಲೋ ಅಥವಾ ವಾಟ್ಸಪ್ನಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿ. ಅದರ ಬಗ್ಗೆ ಆದಷ್ಟು ಮಾಹಿತಿ ನೀಡುವಂಥ ಒಂದು ವ್ಯವಸ್ಥೆ ಕೂಡ ನಮ್ಮಿಂದ ಸಾಗುತ್ತೆ. ಹಾಗೆ ಈ ಒಂದು ವಿಷಯದಲ್ಲಿ ತಾವೇನಾದರೂ ವಿಷಯ ಇದ್ದರೆ ಅನಿಸಿಕೆ ನೇರವಾಗಿ ತಿಳಿಸುವಂಥ ಒಂದು ವ್ಯವಸ್ಥೆ ಮಾಡಿ. ಎಲ್ರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.